ಮಲ್ಲಿಗೆ ಇವತ್ ಬೆಟ್ಟನಾಗಿದ್ದಾಳೆ ಅಷ್ಟೇ ಮಗ ನಿಧಾನವಾಗಿ ಪಳಗಿಸ್ಬೇಕು ಇಳಿದ್ರೆ ಬೆಕ್ಕು ಕೂಡ ಹುಳಿಯಾಗಿ ಕಚ್ಚಿ ಬಿಡುತ್ತೆ ಮುಖ ಮೂತಿ ಏನು ನೋಡಿದ್ರೆ ಕಚ್ಚಿಬಿಡುತ್ತೆ ನಾವು ಇವಳಿಗೆ ಎದುರಿಸ್ತಾ ಕೂತ್ರೆ ಆಗೋದಿಲ್ಲ ಕಣಮ್ಮ ಕರಿಮೆ ಇಲ್ಲ ಅವಳ ಕರಿ ಆಮೇಲೆ ಮಾಂಜ ಕೈ ಮಾಡ್ರೆ ನೋಡಿದ್ರೆ ಕ್ಯಾಕ ಸುಂದರ
ಮಂತ್ರವಾದಿ ಮಾರಪ್ಪನ ಮೊದಲು ಮನೆ ಕರ್ಕೊಂಡು ಬಾರಪ್ಪ ವೈಶಾಲಿ ಹೋದ್ಲು ಮಲ್ಲಿ ಬಂದ್ಲು ಅಲ್ಲ ವೈಶಾಲಿ ಬಂದ್ಲು ಮಲ್ಲಿ ಹೋದ್ಲು ಏನ್ ಗುಂಡಣ್ಣವ್ರೆ ಕೆಲಸ ಕಾರ್ಯ ಎಲ್ಲ ಅರ್ಧಕ್ಕೆ ಬಿಟ್ಕೊಂಡ್ಬಿಟ್ಟ ಹೆಂಡತಿ ಇರೋತ್ತಿಗೆ ಕಚ್ಚಾಡ್ತೀರಾ ಇಲ್ಲೇ ಇದ್ದಾಗ ಪೇಟಾಡ್ತೀರಾ ಗಂಡ ಹೆಂಡತಿ ಸಂಬಂಧ ಅಂದ್ರೆ ಹಾಗೆ ನೀನು ನನ್ನ ಮದುವೆ ಆಗು ನಿಂದು ಗೊತ್ತಾಗುತ್ತೆ ವೈಶಾಲಿ ಕರಿತೀನಿ ಏನು ನಯ ಏನು ಏನು ಆಕರ್ಷಣೆ ಗುಂಡಣ್ಣವರು ಬಾಂಬೆಲ್ಲಿ ಯಾವ್ದೋ ಡರ್ತಿ ಪಿಕ್ಚರ್ ನೋಡ್ಕೊ ಬಂದಿರು ನೋಡ್ತಾ ಇದ್ರೆ ಏನೇನೋ ಮಾತಾಡ್ಬೇಕು ಅನಿಸ್ತಾ ಇದೆ ಕೈ ಇರೋದು ಎಡ್ಕೊಳಕಲ್ಲ ಸುಮ್ಮನೆ ಮಂತ್ರವಾದಿ ಮಾರಪ್ಪನ ಮುಂದೆ ಯಾವ ದೆವ್ವನು ನಿಲ್ಲಲ್ಲ ಹೇಳಿ ಹೇಳು ನಿನ್ನ ಮೈ ಮೇಲೆ ಯಾವ ದೆವ್ವ ಬಂದೈತೆ ನೀನೇ ಈ ಮಾರಪ್ಪನ ಎದುರುಗಡೆ ಮಾತಾಡ್ತಾ ಇದ್ಯಾ ನೀನು ನಿಮ್ಮ ಅಪ್ಪನ ಎದುರುಗಡೆ ಮಾತಾಡ್ತೀನಿ ಓ ಇದು ಸಾಮಾನ್ಯವಾದ ದೆವ್ವ ಮಾಡ್ತೀನಿ ನಿನಗೆ ಇವತ್ತು ಯಾವತ್ತು ಯಾವ ಕಿಟಕಿಯಿಂದ ಬರ್ತಾರೋ ಹೇಳೋಕ್ಕಾಗಲ್ಲ ಶಾಶ್ವತವಾದ ಪರಿಹಾರನೇ ಇಲ್ವಾ ನಿಮ್ಮ ಸೊಸೆನ ಪ್ರೀತಿಯಿಂದ ನೋಡ್ಕೊಳ್ಳಿ ಅದು ಮಾತ್ರ ಈ ಜನ್ಮದಲ್ಲೇ ಸಾಧ್ಯ ಇಲ್ಲ ಅವಳಿಗೆ ಹೇಗಾದ್ರೂ ಮಾಡಿ ಮುಗಿಸ್ಬೇಕು ಅದಕ್ಕೇನಾದ್ರೂ ಸುಲಭವಾದ ದಾರಿ ಇದ್ರೆ ಹೇಳಿ ಇದೆ ಆದ್ರೆ ನಾವು ಸಿಕ್ಕಾಕೊಳ್ಬಾರ್ದು ಒಂದ್ ವೇಳೆ ಅವಳಿಗೆ ಏನಾದ್ರೂ ತೊಂದ್ರೆ ಆದ್ರೆ ಪತ್ರ ಸಾಯಿಲಿ ಬಿಡಿ ಆ ಪೀಡೆ ತಲುಪಿದ್ರೆ ಸಾಕು ನೋಡಿ ಈ ಪುಡಿ ಅವಳು ತಿನ್ನೋ ಆಹಾರದಲ್ಲಿ ಚೆನ್ನಾಗಿ ಕಲಸಿ ಕೊಟ್ಬಿಡಿ
ಅಲ್ಲ ಇದನ್ನ ಕೊಡೋದ್ರಿಂದ ಅವಳಿಗೆ ಏನಾಗುತ್ತೆ ತಲೆ ಕೆಟ್ಟು ದಕ್ಷಿಣ ದಿಕ್ಕಿಗೆ ಉಂಪ್ಲೇ ನಡ್ಕೊಂಡು ಹೊರಟೋಗ್ತಾಳೆ ಎಲ್ಲಾದರೂ ಹೋಗಿ ಸಾಯಿಲಿ ನಮಗೇನಾಗಬೇಕಾಗಿದೆ ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ ಮಹಾಲಕ್ಷ್ಮಿ ಏನಮ್ಮ ಇದು ನೀನು ನಮ್ಮ ಮನೆ ಸೊಸೆ ಗೃಹಲಕ್ಷ್ಮಿ ನೀನೇಲ ಹೊಸದ ಅಮ್ಮ ನಾವು ಇದೀವಲ್ಲ ಏನು ಹೇಳ್ತಾ ಇದ್ದೀರ ನೀವು ಸುಮ್ಮನೆ ಟಿವಿ ನೋಡ್ತಾ ಕುತ್ಕೊಂಡ್ಬಿಡು ಹೋಗಮ್ಮ ಹೋಗು ಹೋಗು ಟಿವಿ ನೋಡಿದ್ರೆ ಇವಳು ಅಡ್ಗೆ ಮನೆ ಬೋದ್ಲಲ್ಲ ರೀ ನೀವ್ ನೆಲ ಒರ್ಸಿ ಅಯ್ಯೋ 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 ನೆಲ ಒರ್ಸೋದೇ ಬೇಡ ಅಂತ ಹೇಳ್ತಾ ಇದ್ದೀನಿ ಪಾತ್ರೆ ತೊಳಿತಾ ಇದೀಯಲ್ಲ ನೀನು ಬೇಡ ಬೇಡ ನೋಡು ನೀನು ಸುಮ್ಮನೆ ರಾಣಿ ಕುತ್ಕೊಂಡ ಹಾಗೆ ಕೂತ್ಕೊಂಡ್ಬಿಡ್ಬೇಕು ರೆಸ್ಟ್ ತಗೋಬೇಕು ಬಾ ಕುತ್ಕೋ ಇಲ್ಲಿ ಅಲ್ಲ ನೀವು ನಿಂತಿದ್ದೀರ ಪರವಾಗಿಲ್ಲ ಕುತ್ಕೊಳಮ್ಮ ಅತ್ತೆ ನನಗೆ ತುಂಬಾ ತಲೆ ನೋತಾ ಇದೆ ಒಂದೇ ಒಂದ್ ಲೋಟ ಕಾಫಿ ಮಾಡ್ಕೊಳ್ಳ ಅಯ್ಯೋ ನೀನ್ ಮಾಡ್ಕೋತೀಯ ಬೇಡಮ್ಮ ನಿಮ್ಮ ಅತ್ತೆ ನಾನ್ ಇದೀನಲ್ಲ ನಾನ್ ಕಾಫಿ ಮಾಡ್ಕೊಡ್ತೀನಿ ಸುಮ್ಮನೆ ಕುತ್ಕೋತ ಹಾಕದ ಮಂತ್ರ ಕೊಟ್ಟು ಪುಡಿ ಸಾರ್ಥಕ ಆಯ್ತು ಹೋಗ್ತಾಳೆ ನೇರವಾಗಿ ಹೋಗಿ ನೀರಲ್ಲಿ ಮುಳುತ್ತಾಳೆ ನಿಮ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಇದೆ ವಿಚಾರಣೆ ನಡೆಸೋದಕ್ಕೆ ಅಂತ ಬಂದಿದೀವಿ ಹೆಂಡತಿ ಹೆಸರು ಎಲ್ಲಿ ಊರಲ್ಲಿ ಯಜಮಾನ್ರೇ ನಿಮ್ಮ ಪ್ರಕಾರ ಮಾರ್ಕೆಟಿಗೆ ಹೋಗಿದ್ದಾರೆ ಅವರ ಪ್ರಕಾರ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅವನ ಪ್ರಕಾರ ಊರಿಗೆ ಹೋಗಿದ್ದಾರೆ ಅಂದ್ರೆ ನಿಮ್ಮ ಮೂರು ಜನಕ್ಕೂ ನಿಮ್ಮ ಸೊಸೆ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ ಕಾರಣ ನಿಮ್ಮೆಲ್ರಿಗೂ ಬೇಡಿ ತೋರ್ಸೋಣ ಅಂತ ಕೈ ಸೈಜ್ ಗೊತ್ತಿರಲಿಲ್ಲ ಅದಕ್ಕೆ ಬಂದೆ ಹಲೋ ಎಸ್ ಸರ್ ಹೆಣ್ಮಗ್ಳು ಬಾಡಿನ ಎಲ್ಲಿ ಸರ್ ಕೆರೆ ಒಳದ ಓ ನಡ್ಕೊಂಡು ಹೋಗ್ಬೇಕಾರೆ ಆಯ ತಪ್ಪಿದ್ಯಾಳ ಓಕೆ ಸರ್ ಓಕೆ ಸರ್ ಎಂಕ್ವೈರಿ ಮಾಡ್ತೀನಿ ಸರ್ ಹಾ ಸರ್ ಥ್ಯಾಂಕ್ ಯು ಸರ್ ಪಿಸ ಪಿಸ ಅಂತ ಮಾತಾಡಂಗಿಲ್ಲ ಮಾತಾಡಂಗಿದ್ರೆ ಜೋರ ಮಾತಾಡಿ ಅದ್ರ ನಮ್ಮ ಎದುರುಗಡೆ ಮಾತಾಡಿ ಓಡಿ ಒಂದು ಹೆಣ್ಣು ಮಗಳು ನಡ್ಕೊಂಡು ಹೋಗ್ಬೇಕಾರೆ ಆಯ ತಪ್ಪಿ ಕೆರೆ ಬಿದ್ದು ತತ್ತಿದ್ದಾಳೆ ಆ ಬಾಡಿನ ನೋಡಕ್ ಹೋಗ್ತೀವಿ ಅದಕ್ಕೂ ಮುಂಚೆ ನಿಮ್ಮ ಸೊಸೆ ನೋಡ್ಬೇಕು ಅದಕ್ಕೂ ಮುಂಚೆ ಒಂದ್ ಗ್ಲಾಸ್ ಕಾಫಿ ಕುಡಿ ಹೋಗ್ಬಿಡಿ ಕಾಫಿ ಬಿಡಪ್ಪ ಸೊಸೆ ಪುಡಿ ಅಂತ ಸಿಗುತ್ತಂತೆ ಕೆಲವು ಬೇವರ್ಸಿ ಅತ್ತೆಗಳು ಅದನ್ನ ಕಾಫಿಲಿ ಬೆರೆಸ್ಕೊಟ್ಟು ಬಿಡ್ತಾರೆ ನಾವೇನು ಆಗಿಲ್ಲ ಹಾಗಾದ್ರೆ ಕಾಫಿ ಕ್ಯಾನ್ಸಲ್ ನಿಮ್ಮ ಸೊಸೆನ್ ಮಾತ್ರ ನೋಡ್ಕೊಂಡು ಹೋಗ್ತೀವಿ ಎಲ್ಲಿ ನಿಮ್ಮ ಸೊಸೆ ಬರ್ತಾರ ಇನ್ಸ್ಪೆಕ್ಟ್ರೆ ಇದನ್ನೆಲ್ಲ ನನಗೆ ಹೇಳ್ತಾ ಇದ್ರಾ ನಿಮ್ ಫ್ರೆಂಡ್ ಅವರ ಹೆಂಗಿನ ಕೊಲೆ ಮಾಡ್ಬೇಕು ಅಂತೀರ ಅವ್ರಿಗೆ ಹೇಳ್ರಿ ಮುಂದೆ ಕೆಲ್ಪ ಆಗುತ್ತೆ ಎಲ್ಲಿ ದೇವಸ್ಥಾನಕ್ಕೆ ಹೋದ್ರೆ ನಿಮ್ಮ ಸೊಸೆ ಬರಲೇ ಇಲ್ಲ ಗಾಬರಿ ಆಗ್ತಾ ಇದ್ದೀರಾ ದೇವಸ್ಥಾನಕ್ಕೆ ಹೋಗಿದ್ದಲ್ಲ ನನ್ನ ಸೊಸೆ ಬಂದು ನೋಡಿ ಎಲ್ಲಿ ಎಲ್ಲಿ ಕಾಣಿಸ್ತಾನೆ ಇಲ್ಲ ನಿಮಗೆ ಕಾಣಿಸ್ತಾ ಇಲ್ಲ ಅಯ್ಯೋ ನಮ್ಗೇನು ಕಾಣಿಸ್ತಾ ಇಲ್ಲ ಹಾಗಾದ್ರೆ ನಮ್ಮ ಕಣ್ಣು ಚೆನ್ನಾಗಿದೆಯಪ್ಪ ಇನ್ಸ್ಪೆಕ್ಟ್ರೆ ಗೊತ್ತಾಯ್ತು ಬಿಡಿ ಇವರು ಬಲೆ ನಾಟಕ ಮಾಡ್ತಾ ಇದ್ದಾರೆ ನೋಡಿ ಹಾ
ಬಲೆ ನಾಟಕ ಮಾಡ್ತಾ ಇದಾರೆ ಅವರು ಯಾರು ಕಾಣಿಸ್ತಾರಾ ನನಗೆ ಯಾರು ಕಾಣಿಸ್ತಾ ಇಲ್ಲ ಸರ್ ನಮ್ ಕಿವಿ ಮೇಲೆ ಫ್ಲವರ್ ಇಡ್ತಾ ಇದ್ದೀರಾ ಇವ್ರ ಸೊತೆ ಮಾರ್ಕೆಟ್ ಇಂದ ಬಂದ್ರು ಅವ್ರ ಸೊತೆ ದೇವಸ್ಥಾನದಿಂದ ಬಂದ್ರು ನಿಮ್ಮೆಂತ ಹೇಳ್ರಿ ಊರಿಗೆ ಹೋದ್ರೆ ಬಂದೇ ಇಲ್ಲ ಹುಡುಗಿನ ತಪ್ಪಿಲ್ಲ ನನ್ನ ಸೊಸೆನ ಕೊಲ್ಲೋದಕ್ಕೆ ಪ್ಲಾನ್ ಮಾಡೋದು ಒಂದು ಪುಡಿ ಕೊಟ್ಟೆ ಸರ್ ಆ ಪುಡಿ ತಿಂದ ಮನೆ ಮೇಲೆ ಎಲ್ಲ ಹೊಟ್ಟೋದು ಸರ್ ಎಲ್ಲ ನೀರಲ್ಲಿ ಸತ್ತೋಗಿರ್ಬೇಕು ಸರ್ ಅಷ್ಟೇ ಸರ್ ಸಾಕಾತ ಹೇಳ್ತೀಯ ಕತೆನ ನಂಬೋದಾ ನಿಮ್ಮ ಹುಡುಗು ಏನ್ ಮಾಡೋಣ ಅವನ್ನ ಈತ ನನಗೆ ಗೊತ್ತಿರೋ ವ್ಯಕ್ತಿನೇ ಅಡ್ಡುಡ್ತೈತೆ ಇವನ ಹೆಸರು ಮಂತ್ರವಾದಿ ಮಾರಪ್ಪ ಅಂತ ಎರಡ್ ಸತಿ ನನ್ನ ಸಿಕ್ಕಾಕೊಂಡಿದ್ದ ಇಲ್ಲಿನ ಪರಿಸ್ಥಿತಿಗೆ ನಮ್ಮ ಲಾಯರ್ ಯಾರಿಗೆ ಗಲ್ ಶಿಕ್ಷೆ ಕೊಡಬೇಕು ಯಾರಿಗೆ ಜೀವಾವಧಿ ಶಿಕ್ಷೆ ಕೊಡಬೇಕು ಅಂತ ಡಿಸೈಡ್ ಮಾಡೋವರೆಗೂ ನೀನು ಇಲ್ಲೇ ಹೀಗೆ ನಿಂತಿರಬೇಕು ಎಲ್ಲಿ ನಿಮ್ಮ ಸೊಸೆ ಎಲ್ಲಿ ಕೈ ಮುಗಿದು ಇಟ್ಕೊಂಡ್ಬಿಟ್ರೆ ಯಾಕೆ ನಿಮ್ಮ ಸೊಸೆ ಸಿಗ್ಲಿಲ್ವಾ ತಪ್ಪು ಮಾಡಿದೀವಿ ಅದನ್ನ ಒಪ್ಕೋತಾ ಇದೀವಿ ನೋಡಿ ನಮ್ ಸೊಸೆಗ ನಾವು ಸಾಧಿಸಕ್ ಪ್ರಯತ್ನ ಪಟ್ಟಿದ್ದಂತೂ ನಿಜ ಆಸ್ತಿಗೋಸ್ಕರ ಆಸೆನೂ ಪಟ್ಬಿಟ್ವಿ ಓಹೋ ಈಗ ನಿಮ್ಮ ಸೊಸೆಗೆ ಯಾವ್ಯಾವ ತರ ಕಿರುಕುಳ ಕೊಟ್ಟಿದ್ದೀರಾ ಯಾವ್ಯಾವ ತರ ಸಾಯಿಸಕ್ ಪ್ರಯತ್ನ ಪಟ್ಟಿದ್ದೀರಾ ಅಂತ ಒಬ್ಬೊಬ್ರಾಗಿ ಹೇಳ್ತಾ ರೀ ಅದನ್ನ ನಮ್ಮ ಪಿ ಸಿ ರೆಕಾರ್ಡ್ ಮಾಡ್ಕೋತಾರೆ ಕಾನ್ಸ್ಟೇಬಲ್ ಕಾನೂನ ಕೈ ತಗೋಬೇಡ ಬುದ್ಧಿ ಇವ್ರಗಳ ಪರವಾಗಿ ನಾನು ನಿಮ್ಮ ಹತ್ರ ಸಮಯ ಕೇಳ್ತೀನಿ ನಿಮ್ ಕಾಲದ ಬೇಡ್ಕೋತೀನಿ ನಮ್ಮ ಅತ್ತೆ ನಮ್ಮ ಮಾವ ನನ್ನ ಗಂಡ ಎಲ್ಲ ಒಳ್ಳೆ ಜನ ಅವ್ರಿಗೆ ಏನು ಮಾಡಬೇಡಿ ಅವ್ರ ತಪ್ಪ ನಾ ಸಮಸ್ಬೇಡಿ ನನಗೆ ಮಾಂಗಲ್ಯ ಫಿಕ್ಸ್ ಕೊಡಿ ಸ್ವಾಮಿ ಮಲ್ಲೆ ಈ ಜಗತ್ತೇ ಹಾಗೆ ಬಗ್ಗೆದ ಜುಟ್ಟು ಹಿಡಿತಾರೆ ಎತ್ತರ ಕಾಲು ಹಿಡಿತಾರೆ ಏನೇನೋ ಹಿಡಿತಾರೆ ಅಂತ ಕುತ್ತಿ ನೋಡಿ ತಪ್ಪು ನಿಂದಲ್ಲ ನಿನ್ ಚಿತ್ರ ಹಿಂಸೆ ಕೊಟ್ರೆ ಅದನ್ನ ಸಹಿಸ್ಕೊಂಡಿದ್ಯಲ್ಲ ಅದು ತಪ್ಪು ಈಗ ಕಾನೂನು ನಿನ್ ಪರವಾಗಿದೆ ಅತ್ತೆ ಮಾವ ಏನಾದ್ರೂ ಸೊಸೆಗೆ ಕಿರುಕುಳ ಕೊಟ್ರೆ ಡೊಮೆಸ್ಟಿಕ್ ವೈಲೆನ್ಸ್ ಆಗುತ್ತೆ ಹಾಗೇನಾದ್ರೂ ಇವ್ರು ನಿನ್ ಕಿರುಕುಳ ಕೊಟ್ರೆ ನನಗೆ ಹೇಳೋ ಮತ್ತೆ ಒಳಗಾಗ್ತೀನಿ ಹೇಗೂ ಕಸ ಬಿದ್ದಲ್ಲ ಆ ಜೈಲ್ ಕೋಣೆ ಖಾಲಿ ಆಗಿದೆ ಕನ್ನಡ ತುಂಬಿಡೋಣ ಅದನ್ನೇ ನಿಮ್ಮೂರ್ ಜನಕ್ಕೆ ಹಾಕೋದು ನೋಡಿ ಇನ್ನು ಮುಂದೆ ನಮ್ಮ ಮಲ್ಲಿನ ನನ್ನ ಸೊಸೆನ ನನ್ನ ಮಗಳನ್ನ ತುಂಬಾ ಪ್ರೀತಿಯಿಂದ ನೋಡ್ಕೋತೀವಿ ಇನ್ನು ಮುಂದೆ ನನ್ನ ಹೆಂಡತಿ ಮಲ್ಲಿನ ಎಲ್ಲಿ ಬಾಯಿಲಿ ನನ್ನ ಹೆಂಡತಿ ಮಲ್ಲಿನ ಚೆನ್ನಾಗಿ ನೋಡ್ಕೋತೀನಿ ಹೋಗ್ಲಿ ಬಿಟ್ಬಿಡಿ ಇನ್ಸ್ಪೆಕ್ಟ್ರೆ ಒಂದು ಸಾರಿ ಕ್ಷಮಿಸ್ಬಿಡಿ ಮುಂದೆ ಚೆನ್ನಾಗಿ ನೋಡ್ಕೋತಾನಂತೆ ಆಗ್ಬೋದು ಆಗ್ಬೋದು ಎಷ್ಟು ದಿವಸ ನಿಂಬೆಣ್ಣ ಮಂತ್ರಿಸ್ತಿದ್ದಲ್ಲ ಅದೇ ನಿಂಬೆಣ್ಣನ ಜ್ಯೂಸ್ ಮಾಡಿ ವ್ಯಾಪಾರ ಮಾಡೋ ಡಿಸ್ಪ್ಲರ್ ಬಂದವರಿಗೆ ಭಯ ಇರುತ್ತೆ ಬಟ್ಟೆ ಒರೆಯುತ್ತೆ ನಮ್ಮ ಮನೆಯ ಮಹಾಲಕ್ಷ್ಮಿ ಅಮ್ಮ ನೀನು ನಮ್ಮ ಮರ್ಯಾದೆ ಉಳಿಸ್ಬಿಟ್ಟೆ ರೆಕಾರ್ಡ್ ಮಾಡ್ತೀನಿ ಮೆಮೊರಿ ಕಾರ್ಡ್ ಫುಲ್ ಮಾಡಿಸ್ಬಿಟ್ರು ಏ ಮೆಮೊರಿ ಇರ್ಬೇಕಾಗಿದ್ದು ಮೊಬೈಲ್ ಎಲ್ಲ ತಲೆಯಲ್ಲಿ ಅದ್ ನಿಂಗಿಲ್ಲ ಅಲ್ಲಿ ವೈಶಾಲಿ ಇಲ್ಲಿ ಮಲ್ಲಿ ನೀನಾರಿಲ್ಲಿ ಇಲ್ಲೇನು ಕೆಲಸ